ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೆಜರಿಯವರು ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದೆ. ಅಲ್ಲಿ ಅವ್ಯವಹಾರ ಆಗಿದ್ರೆ ಎಸ್ಐಟಿ ಇದೆ, ಅದು ನೋಡಿಕೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ನನಗೆ ತನಿಖಾ ವರದಿಯನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗಿನ್ನೂ ಕೂಡ ಯಾವುದೇ ರಿಪೋರ್ಟನ್ನು ಕೊಟ್ಟಿಲ್ಲ ಎಸ್ಐಟಿ ಅವರು. ಖಜಾನೆಯಿಂದ 187 ಕೋಟಿ ವರ್ಗಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಆಗುವ ಹಣದ ಎಲ್ಲ ವಿಚಾರ ನಿಮ್ಮ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿ ಸಾರಿ ನನ್ನ ಹತ್ರ ಬರೋದಿಲ್ಲ, ಅಧಿಕಾರಿಗಳೇ ರಿಲೀಸ್ ಮಾಡ್ತಾರೆ. ತನಿಖೆ ಮುಗಿದೇನೆ, ಸುಮ್ಮನೆ ಡೀಟೇಲ್ ನೀಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ವರದಿ ಬಂದಿಲ್ಲ. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಎಸ್ಐಟಿ ವರದಿ ಬಂದ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಟ್ರೆಜರಿಯಿಂದ ಹಂಗಾಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ಐಟಿ ಇದೆ ನೋಡ್ಕೊತಾರೆ. ಗೊತ್ತಾಯ್ತಾ? ಈಗ ಮೂರು ತನಿಖೆಗಳು ನಡೀತಾ ಇದ್ದಾವೆ. ಒಂದು ಸಿಬಿಐ ಬ್ಯಾಂಕ್ ಸಂಬಂಧಪಟ್ಟಿದೆ, ಇನ್ನೊಂದು ಇಡಿ, ಇನ್ನೊಂದು ಎಸ್ಐಟಿ ಮಾಡಿದ್ದೀವಿ. ಎಸ್ಐಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ರಿಪೋರ್ಟ್ ಬರಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೆಜರಿಯವರು ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದೆ. ಅಲ್ಲಿ ಅವ್ಯವಹಾರ ಆಗಿದ್ರೆ ಎಸ್ಐಟಿ ಇದೆ, ಅದು ನೋಡಿಕೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ನನಗೆ ತನಿಖಾ ವರದಿಯನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗಿನ್ನೂ ಕೂಡ ಯಾವುದೇ ರಿಪೋರ್ಟನ್ನು ಕೊಟ್ಟಿಲ್ಲ ಎಸ್ಐಟಿ ಅವರು. ಖಜಾನೆಯಿಂದ 187 ಕೋಟಿ ವರ್ಗಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಆಗುವ ಹಣದ ಎಲ್ಲ ವಿಚಾರ ನಿಮ್ಮ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿ ಸಾರಿ ನನ್ನ ಹತ್ರ ಬರೋದಿಲ್ಲ, ಅಧಿಕಾರಿಗಳೇ ರಿಲೀಸ್ ಮಾಡ್ತಾರೆ. ತನಿಖೆ ಮುಗಿದೇನೆ, ಸುಮ್ಮನೆ ಡೀಟೇಲ್ ನೀಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ವರದಿ ಬಂದಿಲ್ಲ. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಎಸ್ಐಟಿ ವರದಿ ಬಂದ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಟ್ರೆಜರಿಯಿಂದ ಹಂಗಾಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ಐಟಿ ಇದೆ ನೋಡ್ಕೊತಾರೆ. ಗೊತ್ತಾಯ್ತಾ? ಈಗ ಮೂರು ತನಿಖೆಗಳು ನಡೀತಾ ಇದ್ದಾವೆ. ಒಂದು ಸಿಬಿಐ ಬ್ಯಾಂಕ್ ಸಂಬಂಧಪಟ್ಟಿದೆ, ಇನ್ನೊಂದು ಇಡಿ, ಇನ್ನೊಂದು ಎಸ್ಐಟಿ ಮಾಡಿದ್ದೀವಿ. ಎಸ್ಐಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ರಿಪೋರ್ಟ್ ಬರಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೆಜರಿಯವರು ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದೆ. ಅಲ್ಲಿ ಅವ್ಯವಹಾರ ಆಗಿದ್ರೆ ಎಸ್ಐಟಿ ಇದೆ, ಅದು ನೋಡಿಕೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ನನಗೆ ತನಿಖಾ ವರದಿಯನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗಿನ್ನೂ ಕೂಡ ಯಾವುದೇ ರಿಪೋರ್ಟನ್ನು ಕೊಟ್ಟಿಲ್ಲ ಎಸ್ಐಟಿ ಅವರು. ಖಜಾನೆಯಿಂದ 187 ಕೋಟಿ ವರ್ಗಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಆಗುವ ಹಣದ ಎಲ್ಲ ವಿಚಾರ ನಿಮ್ಮ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿ ಸಾರಿ ನನ್ನ ಹತ್ರ ಬರೋದಿಲ್ಲ, ಅಧಿಕಾರಿಗಳೇ ರಿಲೀಸ್ ಮಾಡ್ತಾರೆ. ತನಿಖೆ ಮುಗಿದೇನೆ, ಸುಮ್ಮನೆ ಡೀಟೇಲ್ ನೀಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ವರದಿ ಬಂದಿಲ್ಲ. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಎಸ್ಐಟಿ ವರದಿ ಬಂದ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಟ್ರೆಜರಿಯಿಂದ ಹಂಗಾಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ಐಟಿ ಇದೆ ನೋಡ್ಕೊತಾರೆ. ಗೊತ್ತಾಯ್ತಾ? ಈಗ ಮೂರು ತನಿಖೆಗಳು ನಡೀತಾ ಇದ್ದಾವೆ. ಒಂದು ಸಿಬಿಐ ಬ್ಯಾಂಕ್ ಸಂಬಂಧಪಟ್ಟಿದೆ, ಇನ್ನೊಂದು ಇಡಿ, ಇನ್ನೊಂದು ಎಸ್ಐಟಿ ಮಾಡಿದ್ದೀವಿ. ಎಸ್ಐಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ರಿಪೋರ್ಟ್ ಬರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.